ಹಾಯ್ ಡಿವಾನ್ಸ್ ವೆಲ್ಕಮ್ ಟು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಜನರಲ್ ಇಂಗ್ಲಿಷ್ ಪಾರ್ಟ್ ಅಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ರಿಲೇಟೆಡ್ ನ ನೋಡಬಹುದು ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಡಿನೋಟ್ ಮಾಡುವಂತಹ ಒನ್ ಸಿಂಗಲ್ ವರ್ಡ್ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ನಿಮಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಆ ಸೆಂಟೆನ್ಸ್ ಹೋಲುವಂತಹ ಒಂದು ಪದನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದನ್ನ ನಾವು ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಸೊ ಈ ಪರ್ಟಿಕ್ಯುಲರ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸಿನಾನಿಮ್ಸ್ ಆಂಟೋನಿಮ್ಸ್ ತುಂಬಾ ಸ್ಟೂಡೆಂಟ್ಸ್ ಗೆ ಕಷ್ಟ ಆಗುತ್ತೆ ಇದನ್ನ ಸುಮ್ನೆ ಓದ್ಕೊಳ್ತಾ ಹೋದ್ರೆ ನಿಮಗೆ ಕನ್ಫ್ಯೂಷನ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದನ್ನ ಹೇಗೆ ಪ್ರಿಪೇರ್ ಆಗಬಹುದು ಅಂದ್ರೆ ಸಾಕಷ್ಟು ಇಮೇಜಸ್ ಅಥವಾ ಪಿಕ್ಚರ್ಸ್ ಮೂಲಕ ನೀವು ಈ ಈ ಆನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಥವಾ ಆಂಟೋನಮ್ಸ್ ಗೆ ಸಂಬಂಧಪಟ್ಟಿದ್ದ ಕ್ವೆಶನ್ಸ್ ನೀವು ಕಲಿತಾ ಹೋದ್ರೆ ನಿಮಗೆ ತುಂಬಾ ಈಸಿಯಾಗಿ ನೆನಪಲ್ಲಿ ಇರುತ್ತೆ ನೋಡ್ತಾ ಹೋಗೋಣ ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ನಮ್ಮ ಅಕಾಡೆಮಿಯಲ್ಲಿ ಕೆ ಎಸ್ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಿದ್ದ ಹೊಸ ಬ್ಯಾಚು ಜಾನ್ವರಿ ಎಂಟರಿಂದ ಶುರು ಆಗ್ತಾ ಇದೆ ಸೊ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡ್ಕೊಂಡು ಜಾಯಿನ್ ಆಗಿ ಸೊ ನೋಡ್ತಾ ಹೋಗೋಣ ಒಂದೊಂದೇ ಕ್ವೆಶನ್ಸ್ ನ ಸೊ ಮೊದಲನೇ ಕ್ವೆಶನ್ ದ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಎಲ್ಲ ಗೊತ್ತಿರುವಂತಹ ಪರ್ಸನ್ಗೆ ಏನಂತ ಹೇಳ್ತೀವಿ ಇಲ್ಲಿ ನೀವು ಇಮೇಜ್ ನ ನೋಡಬಹುದು ಲಾರ್ಡ್ ಶಿವ ಲಾರ್ಡ್ ಶಿವ ಇಮೇಜ್ ಏನಕ್ಕೆ ಹಾಕಿದೀವಿ ಅಂದ್ರೆ ನೀವು ಅನಲೈಸ್ ಮಾಡಿ

ಪದದ ಮೀನಿಂಗ್ ನಾನು ಹೇಳ್ತಾ ಹೋಗ್ತೀನಿ ಆಮ್ನಿ ಪ್ರೆಸೆಂಟ್ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಬೀಯಿಂಗ್ ಎವ್ರಿವೇರ್ ಅಂದ್ರೆ ಎಲ್ಲಾ ಕಡೆ ಇರುವಂತಹ ಒಂದು ಗುಣ ಎಲ್ಲಾ ಕಡೆನೂ ಇರುವಂತಹ ಒಂದು ಗುಣನ ನಾವೇನ್ ಹೇಳ್ತೀವಿ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತೀವಿ ಆಮ್ನಿ ಪೋರ್ಟೆಂಟ್ ಅಂತ ಹೇಳಿದ್ರೆ ಹ್ಯಾವಿಂಗ್ ಅನ್ಲಿಮಿಟೆಡ್ ಪವರ್ ಅಂದ್ರೆ ನೀವು ಊಹೆ ಮಾಡೋಕ್ಕೂ ಆಗ್ದಲೇ ಇರುವಷ್ಟು ಶಕ್ತಿ ಇರುತ್ತಲ್ಲ ಅದಕ್ಕೆ ನಾವು ಆಮ್ನಿಂಪೋರ್ಟೆಂಟ್ ಅಂತ ಹೇಳ್ತೀವಿ ಆಬ್ಲಿವಿಯರ್ಸ್ ಅಂತ ಹೇಳಿದ್ರೆ ನಾಟ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಒನ್ ಅಂದ್ರೆ ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ ಅನ್ನುವಂತಹ ಒಂದು ಗಮನನೇ ಇರೋದಿಲ್ಲ ಅದನ್ನ ನಾವೇನ್ ಹೇಳ್ತೀವಿ ಆಬ್ಲಿವಿಯರ್ಸ್ ಅಂತ ಹೇಳ್ತೀವಿ ಸೊ ಉಳ್ದಿರೋದು ಯಾವುದು ಆಮ್ನಿಷಿಯೆಂಟ್ ಸೊ ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಎಲ್ಲಾದ್ರೂ ಗೊತ್ತಿರುತ್ತಲ್ಲ ಅಂತವ್ರನ್ನ ನಾವೇನಂತ ಹೇಳ್ತೀವಿ omniscient and the healthy. so if photo so image you should be able to identify the answer so this is the first question going with the next question a person involving in an activity for pleasure and not money is called as obavyakti ಅವನ ಖುಷಿಗೆ ಅಷ್ಟೇ ಕೆಲವೊಂದರಲ್ಲಿ ಇನ್ವಾಲ್ವ್ ಆಗ್ತಾನೆ ನಾಟ್ ಫಾರ್ ದ ಸೇಕ್ ಆಫ್ ಮನಿ ದುಡ್ಡಿನ ಆಸೆಗೆ ಅಲ್ಲ ಅವನ ಖುಷಿಗೆ ಕೆಲವೊಂದು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂಥವ್ರನ್ನ ನಾವೇನಂತ ಅವರ ಅಂಥವ್ರನ್ನ ನಾವೇನಂತ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಚ್ ಫಾಲೋಯರ್ ಆಲ್ಟ್ರೋಯಿಸ್ಟ್ ಆಂಟಿಕ್ವೇರಿಯನ್ ಸೊ ಫಾಲೋಯರ್ ಅಂದ್ರೆ ಒನ್ ಹೂ ಫಾಲೋಸ್ ದ ಲೀಡರ್ ಲೀಡರ್ ಹೇಳುವಂತದನ್ನ ಪಾಲಿಸ್ತಾರಲ್ಲ ಅವ್ರನ್ನ ಫಾಲೋಯರ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅನ್ಸೆಲ್ಫಿಶ್ ಅಂದ್ರೆ ಅವರಲ್ಲಿ ಸ್ವಾರ್ಥ ಇರೋದಿಲ್ವಲ್ಲ ಆ ಗುಣನ ನಾವು ಟ್ರೂಯೆಸ್ಟ್ ಅಂತ ಹೇಳ್ತೀವಿ ಆಂಟಿಕ್ವೇರಿಯನ್ ಅಂತ ಹೇಳಿದ್ರೆ ಹೂ ಸ್ಟಡೀಸ್ ಆಂಟಿಕ್ಸ್ ಆಂಟಿಕ್ಸ್ ಅಂದ್ರೆ ಹಳೆ ವಸ್ತುಗಳನ್ನ ಅಧ್ಯಯನ ಮಾಡ್ತಾರಲ್ಲ ಅವರನ್ನ ನಾವು ಆಂಟಿಕ್ವೇರಿಯನ್ ಅಂತ ಹೇಳ್ತೀವಿ ಸೊ ಈ ಪಿಕ್ಚರ್ ನೋಡಿದ್ರೆ ಸಚಿನ್ ತೆಂಡೂಲ್ಕರ್ ಅವರ ಮಗನ್ ಹಾಕಿದೀವಿ ಸೊ ಏನ್ ಹೇಳುತ್ತೆ ಅವರಿಗೆ ಬರೀ ಒಂದು ಆಟ ಆಡೋದ್ರಲ್ಲಿ ಖುಷಿ ಇರುತ್ತೆ ಹೊರತು ದುಡ್ಡು ಮಾಡಬೇಕು ಅನ್ನೋ ಖುಷಿ ಇರೋದಿಲ್ಲ ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಇರುತ್ತೆ ಸೊ ದೇ ದೇ ವಿಲ್ ಹಾವ್ ಪ್ಲೆಜರ್ ಓನ್ಲಿ ಇನ್ ಇನ್ವಾಲ್ವಿಂಗ್ ಇನ್ ದ ಆಕ್ಟಿವಿಟಿ ರಾದರ್ ದನ್ ಮನಿ ಸೊ ವಾಟ್ ಇಸ್ ದ ಆನ್ಸರ್ ಪರ್ಸನ್ ಇನ್ವಾಲ್ವಿಂಗ್ ಇನ್ ಅನ್ ಆಕ್ಟಿವಿಟಿ ಫಾರ್ ಪ್ಲೆಜರ್ ಅಂಡ್ ನಾಟ್ ಮನಿ ಇಸ್ ಕಾಲ್ಡ್ ಆಸ್ ಅಮೆಚ್ ಯು ಸೊ ಗೋಯಿಂಗ್ ವಿತ್ ದ ನೆಕ್ಸ್ಟ್ ಕ್ವೆಶನ್ ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ಇನ್ಫಾರ್ಮೇಶನ್ ನಮ್ಮ ಸಿದ್ಧಗಂಗಾ ಅಕಾಡೆಮಿಯಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಇದೆ ನೀವು ಪ್ರತಿಯೊಬ್ರು ಇದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಫ್ರೀ ಮಟೀರಿಯಲ್ಸ್ ನಿಮಗೆ ಯಾವ ಯಾವ ಕ್ಲಾಸಸ್ ಬೇಕು ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ರೆಫರ್ ಮಾಡಬಹುದು ಸೊ ದಯವಿಟ್ಟು ಈ ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೋಯಿಂಗ್ ಆನ್ ವಿತ್ ದ ನೆಕ್ಸ್ಟ್ ಕ್ವೆಶನ್ ಅನ್ ಅಸೆಂಬ್ಲಿ ಆಫ್ ಲಿಸ್ನರ್ಸ್ ಅಂದ್ರೆ ಸಾಕಷ್ಟು ಅಸೆಂಬ್ಲಿ ಅಂದ್ರೆ ಸೇರ್ಕೊಂಡಿರ್ತಾರಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಸೇರ್ಕೊಂಡಿರ್ತಾರೆ ಯಾವ ಪರ್ಪಸ್ಗೆ ದೇ ವಿಲ್ ಬಿ ಲಿಸ್ನರ್ಸ್ ಏನೋ ಒಂದು ಕೇಳಿಸ್ಕೊಳ್ಳೋದಿಕ್ಕೆ ಕುತ್ಕೊಂಡಿರ್ತಾರೆ ಸೊ ಅವರನ್ನ ನಾವೇನಂತ ಹೇಳ್ತೀವಿ ಇಲ್ಲಿ ಫೋಟೋ ನೀವು ನೋಡಬಹುದು ಸೊ ಮೋದಿ ಅವರದು ಫೋಟೋ ಇದೆ ಅವ್ರ ಎದುರುಗಡೆ ಅಸೆಂಬ್ಲಿ ಆಫ್ ಲಿಸ್ನರ್ಸ್ ಅವ್ರ ಮಾಡ್ತಿರುವಂತಹ ಸ್ಪೀಚ್ ನ ಕೇಳಿಸ್ಕೊಳ್ಳೋದಿಕ್ಕೆ ಕುತ್ಕೊಂಡಿದ್ದಾರೆ ಲಿಸ್ನರ್ಸ್ ಅವರನ್ನ ಏನಂತ ಹೇಳ್ತೀವಿ ಅನ್ ಅಸೆಂಬ್ಲಿ ಆಫ್ ಲಿಸ್ನರ್ಸ್ ಗೆ ಅಂದ್ರೆ ಕ್ರೌಡ್ ಗ್ಯಾದರಿಂಗ್ ಗ್ಯಾಲರಿ ಆಡಿಯನ್ಸ್ ಕ್ರೌಡ್ ಅಂದ್ರೆ ಸುಮ್ನೆ ಸೇರ್ಕೊಂಡಿರ್ತಾರೆ ಅವರಿಗೆ ಕೇಳಿಸ್ಕೊಳ್ಳುವಂತಹ ಒಂದು ಉದ್ದೇಶ ಇರೋದಿಲ್ಲ ಸೊ ಗ್ಯಾದರಿಂಗ್ ಅಂದ್ರು ಅಷ್ಟೇನೆ ಜಸ್ಟ್ ಒಂದ್ ಕಡೆ ಸೇರ್ಕೊಂಡಿರುವಂತದ್ದು ಗ್ಯಾಲರಿ ಅಂದ್ರೆ ಇಟ್ಸ್ ಅ ರೂಮ್ ಅವ್ರ ಅ ಬಿಲ್ಡಿಂಗ್ ಅದು ಒಂದು ರೂಮ್ ಅಥವಾ ಒಂದು ಬಿಲ್ಡಿಂಗ್ ಎಲ್ಲಿ ನೀವು ಕೆಲವೊಂದು ಆರ್ಟ್ ವರ್ಕ್ ಆರ್ಟ್ ವರ್ಕ್ ಗೆ ಸಂಬಂಧಪಟ್ಟಿದ್ದು ಅಲ್ಲಿ ನೀವು ಡಿಸ್ಪ್ಲೇ ನೋಡಬಹುದು ಅಥವಾ ಸೆಲ್ ಸೇಲ್ಸ್ ಕೂಡ ಮಾಡ್ತಾರೆ ಸೊ ಅಂತ ಒಂದು ಜಾಗಕ್ಕೆ ನಾವು ಗ್ಯಾಲರಿ ಅಂತ ಹೇಳ್ತೀವಿ ಸೊ ವೆರ್ ಯು ಕ್ಯಾನ್ ಯು ಕ್ಯಾನ್ ಡಿಸ್ಪ್ಲೇ ಆರ್ ದೇರ್ ವಿಲ್ ಬಿ ಸೇಲ್ ಆಫ್ ವರ್ಕ್ಸ್ ಆಫ್ ಆರ್ಟ್ ಕಲೆಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡಿರುವಂತಹ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಪ್ರದರ್ಶನ ಮಾಡಿರ್ತಾರೆ ಅಥವಾ ಅದನ್ನ ಮಾರೋದಿಕ್ಕೂ ಇಟ್ಟಿರ್ತಾರೆ ಅಂತ ಜಾಗನ ನಾವು ಗ್ಯಾಲರಿ ಅಂತ ಹೇಳ್ತೀವಿ ಸೊ ಉಳ್ದಿರೋದು ಯಾವುದು ಆಡಿಯನ್ಸ್ ಅಂಡ್ ಅಸೆಂಬ್ಲಿ ಆಫ್ ಲಿಸ್ನರ್ ಅಂತ ಅದನ್ನ ನಾವೇನಂತ ಡಿನೋಟ್ ಮಾಡ್ತೀವಿ ಆಡಿಯನ್ಸ್ ಅಂತ ನಾವು ಹೇಳ್ಬಹುದು ಹೇಟರ್ ಆಫ್ ನಾಲೆಜ್ ಅಂಡ್ ಲರ್ನಿಂಗ್ ಅಂದ್ರೆ ನನ್ ಅವರಿಗೆ ಕಲಿಯೋದಿಕ್ಕೆ ಇಷ್ಟನೇ ಇರೋದಿಲ್ಲ ಅವರಿಗೆ ಏನಾದ್ರೂ ಓದ್ಬೇಕು ಬರಿಬೇಕು ಕಲಿಬೇಕು ಅಂದ್ರೆನೆ ಅವರಿಗೆ ದೆ ವಿಲ್ ಲಿಟ್ರಲಿ ಹೇಟ್ ಒಂಥರ ಅದ್ರ ಕಂಡ್ರೇನೆ ಆಗಲ್ಲ ಓದು ಓದೋದು ಬರೆಯೋದು ಏನಾದ್ರೂ ಕಲಿಯೋದು ಸೊ ಅಂತವ್ರನ್ನ ನಾವೇನಂತ ಹೇಳ್ತೀವಿ

ಅಂದ್ರೆ ಪುಸ್ತಕಗಳು ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ನಾವು ಬಿದ ಫೈಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಫಿಲಾಲಜಿಸ್ಟ್ ಅಂತ ಹೇಳಿದ್ರೆ ಒನ್ ಹೂ ಸ್ಟಡೀಸ್ ಅಬೌಟ್ ಲ್ಯಾಂಗ್ವೇಜಸ್ ಭಾಷೆಗಳ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ ಅಂದ್ರೆ ಪೂರ್ತಿ ಅದ್ರ ಭಾಷೆ ಎಲ್ಲಿಂದ ಶುರು ಆಗಿದೆ ಅದ್ರದ್ದು ಹಿಸ್ಟಾರಿಕಲ್ ಸೋರ್ಸ್ ಅಂದ್ರೆ ಅದ್ರದ್ದು ಇತಿಹಾಸನ ತಿಳ್ಕೊತಾರೆ ಅದ್ರ ಮೂಲನ ತಿಳ್ಕೊತಾರೆ ಪೂರ್ತಿ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡ್ತಾರೆ ಒಂದು ಭಾಷೆನ ತಗೊಂಡು ಅವ್ರನ್ನ ಆ ಸ್ಟಡಿ ಮಾಡೋರ್ನ ನಾವೇನಂತ ಹೇಳ್ತೀವಿ ಫಿಲಾಲಾಜಿಸ್ಟ್ ಅಂತ ಹೇಳ್ತೀವಿ ಸೊ ಮಿಸೋಗಿನಿಸ್ಟ್ ಮಿಸೋಜಿನಿಸ್ಟ್ ಅಂತ ಹೇಳಿದ್ರೆ ವುಮೆನ್ ಹೇಟರ್ ಅವರಿಗೆ ಹೆಣ್ಮಕ್ಳು ಅಂದ್ರೇನೆ ಆಗಲ್ಲ ಹೆಣ್ಮಕ್ಳು ಕಂಡ್ರೇನೆ ಆಗಲ್ವಲ್ಲ ಅಂತವ್ರನ್ನ ನಾವು ಮಿಸೋಜಿನಿಸ್ಟ್ ಅಂತ ಹೇಳ್ತೀವಿ ಸೊ ಉಳ್ದಿರೋದು ಯಾವ್ದು ಮಿಸೋಲಾಜಿಸ್ಟ್ ಮಿಸೋಲಾಜಿಸ್ಟ್ ಅಂತ ಹೇಳಿದ್ರೆ ಹೇಟರ್ ಆಫ್ ನಾಲೆಜ್ ಅಂಡ್ ಲರ್ನಿಂಗ್ ಅವರಿಗೆ ಕಲಿಯೋದಿಕ್ಕೆ ಇಷ್ಟ ಇಲ್ಲ ಕಲಿಯೋದು ಕಂಡ್ರೇನೆ ಆಗಲ್ಲ ಅವರಿಗೆ ಸೊ ಅಂಥವ್ರನ್ನ ಮಿಸೋಲಾಜಿಸ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ದೇವ್ರು ಇದನೆ ಅನ್ನೋ ಒಂದು ನಂಬಿಕೆನೆ ಅವ್ರಿಗೆ ಇರೋದಿಲ್ಲ ಅಂಥವ್ರನ್ನ ನಾವೇನಂತ ಹೇಳ್ತೀವಿ ಅಂಥವ್ರನ್ನ ನಾವೇನಂತ ಕರಿಬಹುದು ನೋಡ್ತಾ ಹೋಗೋಣ ಹೆರೆಟಿಕ್ ಫೆನೆಟಿಕ್ ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಫೋಟೋ ಇದೆ ನಿಮಗೆ ನೋಡಿದ್ರೆ ಏನಕ್ಕೆ ಈ ಫೋಟೋ ಹಾಕಿದ್ದಾರೆ ಅಂತ ನೀವು ಅನ್ಕೋಬಹುದು ಸಿ ನೀವು ಅದನ್ನ ಅನಲೈಸ್ ಮಾಡ್ಬೇಕು ಅದ್ರ ಒಳ ಅರ್ಥನ ತಿಳ್ಕೊಬೇಕು ಸಿ ಅವರೇ ಮುಂಚೆ ಡಿಕ್ಲೇರ್ ಮಾಡ್ಕೊಂಡಿದ್ರು ಐ ಡೋಂಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಮುಂಚೆ ಸೆಲ್ಫ್ ಡಿಕ್ಲೇರ್ಡ್ ಪರ್ಸನ್ ಹೂ ಸೇಸ್ ದರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಸೊ ಹಾಗಾಗಿ ಅವ್ರ ಫೋಟೋ ಇದೆ ಸೊ ಥೀಸ್ಟ್ ಅಂತ ಹೇಳಿದ್ರೆ ದೆ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಥೀಸ್ಟ್ ಅಂತ ಯಾರಿಗೆ ಹೇಳ್ತೀವಿ ಅಂದ್ರೆ ದೇವ್ರು ಇದಾನೆ ಅಂತ ನಂಬುತ್ತಾರಲ್ಲ ಅಂಥವ್ರನ್ನ ಥೀಸ್ಟ್ ಅಂತ ಹೇಳ್ತೀವಿ ಹೆರೆಟಿಕ್ ಅಂತ ಹೇಳಿದ್ರೆ ಪರ್ಸನ್ ಪ್ರಾಕ್ಟಿಸಿಂಗ್ ರಿಲೀಜಿಯಸ್ ಹೆರೆಸಿ ಅಂತ ಹೇಳಿದ್ರೆ ಧರ್ಮ ದ್ರೋಹಿ ಅಂದ್ರೆ ಅವ್ರ ಧರ್ಮಕ್ಕೆ ದ್ರೋಹ ಬಗೆತರಲ್ಲ ಅಂಥವ್ರನ್ನ ನಾವು ಹೆರೆಟಿಕ್ ಅಂತ ಹೇಳ್ತೀವಿ ಫೆನೆಟಿಕ್ ಅಂತ ಹೇಳಿದ್ರೆ ಪರ್ಸನ್ ಹೂ ಈಸ್ ವೆರಿ ಎಂಥೂಸಿಯಾಸ್ಟಿಕ್ ಟುವರ್ಡ್ಸ್ ಸಮಥಿಂಗ್ ಏನೋ ಒಂದು ವಿಷಯದ ಬಗ್ಗೆ ಇರ್ಬೋದು ಏನೋ ಒಂದು ಚಟುವಟಿಕೆ ಬಗ್ಗೆ ಇರ್ಬೋದು ಅವರು ತುಂಬಾ ಉತ್ಸಾಹ ತೋರಿಸ್ತಾರೆ ದೇ ವಿಲ್ ಬಿ ವೆರಿ ಎಂಥೂಸಿಯಾಸ್ಟಿಕ್ ಸೊ ಅಂಥವ್ರನ್ನ ನಾವು ಫೆನೆಟಿಕ್ ಅಂತ ಹೇಳ್ತೀವಿ ಸೊ ಅ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ದೇವ್ರು ಇದನ್ನೇ ಅಂತ ಒಂದು ನಂಬಿಕೆನೇ ಇರೋದಿಲ್ವಲ್ಲ ಅಂಥವ್ರನ್ನ ನಾವು ಅಥೀಸ್ಟ್ ಅಂತ ಕರಿತೀವಿ ಸೊ ಅಥೀಸ್ಟ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ರಿಟರ್ನ್ ಸ್ಟೇಟ್ಮೆಂಟ್ ಆನ್ ಓತ್ ಅಂದ್ರೆ ಓತ್ ಮೇಲೆ ಲೈಕ್ ಸಮ್ ರಿಟರ್ನ್ ಡಿಕ್ಲರೇಷನ್ ಡಿಕ್ಲೇರ್ ಮಾಡಿರ್ತಾರೆ ನೀವು ನನ್ನ ಗೆಲ್ಸಿದ್ರೆ ನಾನು ಈ ತರ ಗೆದ್ದು ಬಂದು ನಾನು ನಿಮ್ಮ ಪರವಾಗಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ ಜನಕ್ಕೆ ಒಂದು ಡಿಕ್ಲರೇಷನ್ ಕೊಡೋದು ನಿಮಗೆ ಏನೇನ್ ಬೇಕು ಎಲ್ಲಾ ತರದ ಕೆಲಸ ನಾನು ಮಾಡ್ತೀನಿ ಈ ರಾಜ್ಯಕ್ಕೆ ಸೊ ಇದು ಛತ್ತೀಸ್ಗಢದಲ್ಲಿರುವಂತಹ ಒಂದು ಆ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಓತ್ ಈ ಮಿನಿಸ್ಟರ್ಸ್ ಈ ಡಿಕ್ಲೇರ್ ಮಾಡ್ತಾರೆ ನಾವು ಜನಗಳಿಗೆ ಅವ್ರೇನ್ ಹೇಳಿದ್ರು ಅವರಿಗೆ ನಾವು ಅದ್ರ ಪರವಾಗಿ ನಾವು ನಡ್ಕೊಳ್ತೀವಿ ಅವ್ರೇನ್ ಹೇಳಿದ್ರು ನಾವು ಅದನ್ನ ಪಾಲಿಸ್ತೀವಿ ಅಂತ ಸೊ ಅಕಸ್ಮಾತ್ ನಾನು ಅವ್ರು ಹೇಳಿದ್ದು ನಾವು ಪಾಲಿಸ್ಲಿಲ್ಲ ಅಂದ್ರೆ ನೀವ್ ಯಾವಾಗ ಹೇಳ್ತಿರೋ ಅವಾಗ ರಿಸೈನ್ ಮಾಡಿ ನಾನು ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡಿರ್ತಾರೆ ಸೊ ರಿಟರ್ನ್ ಸ್ಟೇಟ್ಮೆಂಟ್ ಆನ್ ಓತ್ ಸೊ ಒಂದು ಡಿಕ್ಲರೇಷನ್ ಇರುತ್ತೆ ಬರ್ ಬರ್ದಿರ್ತಾರೆ ಡಿಕ್ಲೇರ್ ಮಾಡಿರ್ತಾರೆ ಸೊ ಅದನ್ನ ಏನಂತ ಹೇಳ್ತಾರೆ ದೇರ್ ಆರ್ ಫೋರ್ ಆಪ್ಷನ್ಸ್ ಅಫಿಡವಿಟ್ ಡ್ರಾಫ್ಟ್ ಪ್ರಾಮಿಸ್ ಸೊ ಡ್ರಾಫ್ಟ್ ಅಂತ ಹೇಳಿದ್ರೆ ಪ್ರಿಲಿಮಿನರಿ ವರ್ಜನ್ ಆಫ್ ಅ ಡಾಕ್ಯುಮೆಂಟ್ ಒಂದು ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ ಮಾಡೋ ಮುಂಚೆ ಒಂದು ಡ್ರಾಫ್ಟ್ ಕಾಪಿ ಮಾಡಿರ್ತಾರೆ ಏನಾದ್ರೂ ತಪ್ಪಿದ್ರೆ ಕರೆಕ್ಷನ್ಸ್ ಮಾಡೋದಿಕ್ಕೆ ಅದನ್ನ ನಾವು ಡ್ರಾಫ್ಟ್ ಅಂತ ಹೇಳ್ತೀವಿ ಸೊ ಪ್ರಾಮಿಸ್ ಅಂದ್ರೆ ಒಂದು ಪ್ರಮಾಣ ಮಾಡುವಂತದ್ದು ಸೊ ಅ ರಿಟರ್ನ್ ಸ್ಟೇಟ್ಮೆಂಟ್ ಆಫ್ ಓತ್ನ ನಾವೇನಂತ ಹೇಳ್ತೀವಿ ಅಫಿಡವಿಟ್ ಅಂತ ಹೇಳ್ತೀವಿ ರಿಟನ್ ಸ್ಟೇಟ್ಮೆಂಟ್ ಆನ್ ಓತ್ ಇಸ್ ಕಾಲ್ಡ್ ಅಫಿಡವಿಟ್ ಆನಿಮಲ್ಸ್ ಲಿವಿಂಗ್ ಇನ್ ದ ವಾಟರ್ ಆನಿಮಲ್ಸ್ ಲಿವಿಂಗ್ ಇನ್ ದ ವಾಟರ್ ಅಂತ ಆನಿಮಲ್ಸ್ ಗೆ ನಾವೇನಂತ ಹೇಳ್ತೀವಿ ನೋಡೋಣ ಮೆರೈನ್ ವಾಟರ್ ಆನಿಮಲ್ಸ್ ಅಕ್ವೇಟಿಕ್ ಅಕ್ವೇಟಿಕ್ ಓಶಿಯನಿಕ್ ಮೆರಾಯಿನ್ ಅಂತ ಹೇಳಿದ್ರೆ ರಿಲೇಟಿಂಗ್ ಟು ಅವರ್ ಇನ್ ಸಿ ಸಮುದ್ರದಲ್ಲಿ ನಾವು ನೋಡಬಹುದಾದ ಕೆಲವೊಂದು ಜೀವಿಗಳು ಅದನ್ನ ನಾವು ಮೆರಾಯಿನ್ ಅಂತ ಹೇಳ್ತೀವಿ ಸೊ ನಮಗೆ ಬೇಕಿರೋದು ನೀರಲ್ಲಿ ಇರುವಂತಹ ಆನಿಮಲ್ಸ್ಗೆ ಏನಂತ ಹೇಳ್ತೀವಿ ಸಿ ಇಲ್ಲಿ ಪಿಕ್ಚರ್ ನೋಡಿದ್ರೆ ಇಲ್ಲಿ ಏನ್ ಕಾಣುತ್ತೆ ದಿಸ್ ಇಸ್ ಗಂಗಾಟಿಕ್ ಗೆಂಗ್ಯಾಟಿಕ್ ಡಾಲ್ಫಿನ್ ಅಂತ ಇದು ಸೊ ದಿಸ್ ಇಸ್ ದ ನ್ಯಾಷನಲ್ ಅಕ್ವೆಟಿಕ್ ಆನಿಮಲ್ ಆಫ್ ಇಂಡಿಯಾ ಸೊ Water animals we call it as aquatic. Animals living in the water, Adana Navain Hiltivi, Aquatic animals. So aquatic is the right answer. One representing a sovereign or state in another country. ನಮ್ಮ ಕಂಟ್ರಿ ಕಂಟ್ರಿಯನ್ನ ಬೇರೆ ಕಂಟ್ರಿಗೆ ಹೋದಾಗ ರೆಪ್ರೆಸೆಂಟ್ ಮಾಡ್ತಾರಲ್ಲ ಅವ್ರನ್ನ ನಾವೇನಂತ ಹೇಳ್ತೀವಿ ಏನಂತ ಕರಿತೀವಿ ಇಲ್ಲಿ ಬುದ್ಧದ ಫೋಟೋ ಇದೆ ಯಾಕೆ ಅಂತ ಹೇಳಿದ್ರೆ ಮುಂಚೆ ಬುದ್ಧ ನಮ್ಮ ಕಂಟ್ರಿ ಕಂಟ್ರಿಯನ್ನ ಬುದ್ಧಿಸಂ ನಮ್ಮ ಕಂಟ್ರಿಯಲ್ಲಿರುವಂತಹ ಒಂದು ಬುದ್ಧಿಸಮ್ನ ಬೇರೆ ಕಂಟ್ರಿಗೆ ಹೋಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಸೊ ಇಲ್ಲಿ ಅವ್ರನ್ನ ಅದಕ್ಕೆ ಆ ಫೋಟೋನ ಹಾಕಿರೋದು ಸೊ ಇದ್ರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಮೆಸೆಂಜರ್ ಏಜೆಂಟ್ ಅಂಬಾಸಿಡರ್ ಮಿನಿಸ್ಟರ್ ಈಗ ಮೆಸೆಂಜರ್ ಅಂದ್ರೆ ಒನ್ ಹೂ ಕ್ಯಾರೀಸ್ ದ ಮೆಸೇಜ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೆಸೇಜ್ ನ ಪಾಸ್ ಮಾಡ್ತಿರಲ್ಲ ಅವ್ರನ್ನ ಮೆಸೆಂಜರ್ ಅಂತ ಹೇಳ್ತೀವಿ ಏಜೆಂಟ್ ಅಂತ ಹೇಳಿದ್ರೆ ದ ಥರ್ಡ್ ಪಾರ್ಟಿ ಸೊ ಅವರು ದುಡ್ಡಿಸ್ಕೊಂಡು ಕೆಲಸ ಮಾಡ್ಕೊಡ್ತಾರೆ ಏಜೆಂಟ್ ಸೊ ಈ ನಮ್ಮ ಮಿನಿಸ್ಟರ್ ಅಂದ್ರೆ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಸ್ಟೇಟ್ ಸೊ ನಮ್ಮ ದೇಶನ ಬೇರೆ ಕಡೆ ಹೋದಾಗ ಬೇರೆ ದೇಶಕ್ಕೆ ಹೋದಾಗ ರೆಪ್ರೆಸೆಂಟ್ ಮಾಡ್ತಾರಲ್ಲ ಅಂತವ್ರನ್ನ ನಾವೇನಂತ ಕರಿತೀವಿ ಅಂಬಾಸಿಡರ್ ಅಂಬಾಸಿಡರ್ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಬುದ್ಧ ಅವರು ನ ನಮ್ಮ ಕಂಟ್ರಿಯ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಹೋದಾಗ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಸೊ ದಟ್ ಇಸ್ ವೈ ದ ಪಿಕ್ಚರ್ ನೆಕ್ಸ್ಟ್ ಕ್ವೆಶನ್ ಒನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್ ಸೊ ಮನುಷ್ಯರನ್ನ ತಿಂತಾರಲ್ಲ ಅವರನ್ನ ಏನಂತ ಕರಿತೀವಿ ಅಂತ ನೋಡೋಣ ಸವೆಜ್ ಕ್ಯಾನಿಬಲ್ ಬ್ರೂಟ್ ಅಗೋ ಸೊ ಸಾವೇಜ್ ಅಂತ ಹೇಳಿದ್ರೆ ಫ್ಯೂರಿಯಸ್ ತುಂಬಾ ಒಂಥರ ಕ್ರೂರಿಯಾಗಿ ಇರ್ತಾರಲ್ಲ ವೈಲ್ಡ್ ತುಂಬಾ ಕ್ರೂರಿತನ ಇರ್ತಲ್ಲ ಅದನ್ನ ಸವೆಜ್ ಅಂತ ಹೇಳ್ತೀವಿ ಕ್ಯಾನಿಬಲ್ ಬ್ರೂಟ್ ಅಂತ ಹೇಳಿದ್ರೆ ವಯಲೆಂಟ್ ಪರ್ಸನ್ ಆರ್ ಆನಿಮಲ್ ತುಂಬಾ ಕ್ರೂರವಾದ ವ್ಯಕ್ತಿ ಅಥವಾ ಪ್ರಾಣಿನ ನಾವು ಬ್ರೂಟ್ ಅಂತ ಹೇಳ್ತೀವಿ ಒಗೋ ಅಂತ ಹೇಳಿದ್ರೆ ಡೆವಿಲ್ ನ ನಾವು ಒಗೋ ಅಂತ ಹೇಳಬಹುದು ಸೊ ಇಲ್ಲಿ ನೀವು ಫೋಟೋಲಿ ನೋಡಿದ್ರೆ ಇದು ಅಂಡಮಾನ್ ನಿಕೋಬಾರ್ ಅಲ್ಲಿ ಇರುವಂತಹ ಒಂದು ಗ್ರೂಪ್ ಆಫ್ ಟ್ರೈಬ್ಸ್ ಸೊ ಅವರು ಅವ್ರನ್ನ ನಾವು ಆ ಜಾರ್ವಾ ಟ್ರೈಬ್ಸ್ ಅಂತ ಕರಿತೀವಿ ಸೊ ಒನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್ ಸೊ ಮನುಷ್ಯನ ಮನುಷ್ಯದ ಮಾಂಸನ ಯಾರು ತಿಂತಾರೆ ಅವ್ರನ್ನ ನಾವೇನಂತ ಕರಿತೀವಿ ಕ್ಯಾನಿಬಲ್ ಕ್ಯಾನಿಬಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ಸ್ಟಡಿ ಆಫ್ ದ ಎವಲ್ಯೂಷನ್ ಆಫ್ ಮ್ಯಾನ್ ಆಸ್ ಆನ್ ಆನಿಮಲ್ ಒಬ್ಬ ಅಂದ್ರೆ ಹೇಗೆ ಎವಾಲ್ವ್ ಆಯ್ತು ಮಂಗನಿಂದ ಮಾನವ ಅಂತ ಹೇಳ್ತೀವಿ ನಮ್ಮಲ್ಲೇ ಒಂದೊಂದು ಒಂದೊಂದು ಕ್ಷಣದಲ್ಲಿ ಒಂದೊಂದ್ ತರ ಬಿಹೇವಿಯರ್ ಆಚೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಪಿಕ್ಚರ್ ಒಂದೊಂದ್ಸಲ ಒಂದೊಂದ್ ತರ ನಮ್ ಬಿಹೇವಿಯರ್ ಎವಾಲ್ವ್ ಆಗ್ತಾ ಇರುತ್ತೆ ಒಬ್ರೇ ಇದ್ದಾಗ ಒಂಥರ ಇರ್ತೀವಿ ಎಲ್ರ ಜೊತೆ ಇದ್ದಾಗ ಒಂಥರ ಇರ್ತೀವಿ ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಎವಾಲ್ವ್ ಆಗ್ತಾ ಇರತ್ತೆ ಸೊ ನಾವು ಹೇಗೆ ಎವಾಲ್ವ್ ಆದ್ವಿ ಅದನ್ನ ಸ್ಟಡಿ ಮಾಡಿದ್ರಲ್ಲ ಅಂಥವ್ರಿಗೆ ಏನಂತ ಹೇಳ್ತೀವಿ ಆ ಪರ್ಟಿಕ್ಯುಲರ್ ಸ್ಟಡಿನ ಏನಂತ ಕರಿತೀವಿ ಅಂದ್ರೆ ಆರ್ಕಿಯಾಲಜಿ ಆಂಥ್ರೋಪಾಲಜಿ ಕ್ರೊನಾಲಜಿ ಎಥ್ನಾಲಜಿ ಆರ್ಕಿಯಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ದ ಹ್ಯೂಮನ್ ಪಾಸ್ಟ್ ಯೂಸಿಂಗ್ ಮಟೀರಿಯಲ್ ರಿಮೇನ್ಸ್ ಅಂದ್ರೆ ಮುಂಚೆ ಆ ಮನುಷ್ಯರ ಮನುಷ್ಯರು ಇದ್ರಲ್ಲ ಅವರು ಯೂಸ್ ಮಾಡಿರುವಂತಹ ಪದಾರ್ಥಗಳನ್ನ ಅಥವಾ ಮಟೀರಿಯಲ್ಸ್ನ ಉಳ್ದಿರೋ ಇಟ್ಕೊಂಡು ಅವರನ್ನ ಅವ್ರ ಬಗ್ಗೆ ಅಧ್ಯಯನ ಮಾಡುವಂತದ್ದು ಸೊ ಹ್ಯೂಮನ್ ಪಾಸ್ಟ್ ಯಾವುದೋ ಒಬ್ಬ ವ್ಯಕ್ತಿ ಅವನು ಲೈಕ್ ಇರೋದಿಲ್ಲ ಎಕ್ಸ್ಪೈರ್ ಆಗಿರ್ತಾರೆ ಸೊ ಅವರು ಯೂಸ್ ಮಾಡಿರುವಂತಹ ಕೆಲವೊಂದು ವಸ್ತುಗಳು ಉಳ್ದಿರುತ್ತೆ ಸೊ ಅದನ್ನ ಯೂಸ್ ಮಾಡಿಕೊಂಡು ಅವರ ಹಿಸ್ಟ್ರಿ ಅವರ ನ ಅಧ್ಯಯನ ಮಾಡುವಂತದ್ದು ಅದನ್ನ ನಾವು ಆರ್ಕಿಯಾಲಜಿ ಅಂತ ಹೇಳ್ತೀವಿ ಕ್ರೊನಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಟೈಮ್ ಸಮಯದ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಕ್ರೊನಾಲಜಿ ಅಂತ ಹೇಳ್ತೀವಿ ಎಕ್ನಾಲಜಿ ಅಂತ ಹೇಳಿದ್ರೆ ಕಂಪಾರಿಟಿವ್ ಸ್ಟಡಿ ಆಫ್ ಟೂ ಆರ್ ಮೋರ್ ಕಲ್ಚರ್ಸ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಸಂಸ್ಕೃತಿಗಳನ್ನ ನಾವು ಒಂದಕ್ಕೊಂದು ಹೋಲ್ ಹೋಲಿಕೆ ಮಾಡಿ ಅಧ್ಯಯನ ಮಾಡೋದನ್ನ ನಾವು ಎತ್ನಾಲಜಿ ಅಂತ ಹೇಳಬಹುದು ಸೊ ಉಳಿದಿರೋದು ಆಂಥ್ರೋಪಾಲಜಿ ಸೊ ಸ್ಟಡಿ ಆಫ್ ದ ಎವಲ್ಯೂಷನ್ ಆಫ್ ಮ್ಯಾನ್ ಆಸ್ ಅನ್ ಆನಿಮಲ್ ಸೊ ಅದ್ ಆ ಪರ್ಟಿಕ್ಯುಲರ್ ಸ್ಟಡಿನ ನಾವೇನಂತ ಕರಿತೀವಿ ಆಂಥ್ರೋಪಾಲಜಿ ಅಂತ ಕರಿಬಹುದು ನೆಕ್ಸ್ಟ್ ಕ್ವೆಶನ್ ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಒಬ್ಬ ವ್ಯಕ್ತಿ ತುಂಬಾ ಹಲವಾರು ಭಾಷೆಗಳನ್ನ ಮಾತಾಡ್ತಾರಲ್ಲ ಅಂತವ್ರನ್ನ ನಾವೇನಂತ ಕರಿತೀವಿ ದರ್ ಆರ್ ಫೋರ್ ಆಪ್ಷನ್ಸ್ ಲಿಂಗ್ವಿಸ್ಟ್ ಮೊನೊಲಿಂಗ್ವಿಲ್ ಪಾಲಿಗ್ಲಾಟ್ ಬೈಲಿಂಗ್ವಿಲ್ ಸಿ ನೀವು ಫೋಟೋ ನೋಡಿದ್ರೆ ಅವರು ಪಿ ವಿ ನರಸಿಂಹ ರಾವ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ರು ನೈಂಟಿ ಒನ್ ಇಂದ ನೈಂಟಿ ಸಿಕ್ಸ್ ತನಕ ಸಿಂಗಲ್ ಟರ್ಮ್ ಸೊ ಅವರು ಹದಿನೇಳು ಭಾಷೆಗಳನ್ನ ಮಾತಾಡ್ತಾ ಇದ್ರು ಸೊ ಹಾಗಾಗಿ ಅ ಪರ್ಸನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಅವ್ರನ್ನ ಏನಂತ ಕರಿತೀವಿ ನೋಡೋಣ ಲಿಂಗ್ವಿಸ್ಟ್ ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಲ್ಯಾಂಗ್ವೇಜ್ ಭಾಷೆಯನ್ನ ಅವರು ಪೂರ್ತಿ ಮಾಸ್ಟರ್ ಆಗಿರ್ತಾರಲ್ಲ ಒಂದು ಭಾಷೆ ಬಗ್ಗೆ ಅಂಥವ್ರನ್ನ ನಾವು ಲಿಂಗ್ವಿಸ್ಟ್ ಅಂತ ಕರಿತೀವಿ ಮೋನೋ ಲಿಂಗ್ವಲ್ ಅಂತ ಹೇಳಿದ್ರೆ ಮೋನೋ ಅಂತ ಹೇಳಿದ್ರೆ ಒನ್ ಅಂತ ಅರ್ಥ ಸೊ ಒನ್ ಹೂ ಸ್ಪೀಕ್ಸ್ ಒನ್ ಲ್ಯಾಂಗ್ವೇಜ್ ಒಂದು ಭಾಷೆನ ಮಾತಾಡ್ತಾರಲ್ಲ ಅಂತವ್ರನ್ನ ನಾವು ಮೂನು ಅಂತ ಹೇಳ್ತೀವಿ ಬೈ ಲಿಂಗ್ವಿಲ್ ಅಂತ ಹೇಳಿದ್ರೆ ಬೈ ಅಂದ್ರೆ ಎರಡು ಅಂತ ಒನ್ ಹೂ ಸ್ಪೀಕ್ಸ್ ಟೂ ಲ್ಯಾಂಗ್ವೇಜಸ್ ಎರಡು ಭಾಷೆಗಳನ್ನ ಮಾತಾಡೋರ್ನ ನಾವು ಬೈ ಲಿಂಗ್ವಲ್ ಅಂತ ಹೇಳ್ತೀವಿ ಪಾಲಿ ಅಂತ ಹೇಳಿದ್ರೆ ಮೆನಿ ತುಂಬಾ ಅಂತ ಅರ್ಥ ಪಾಲಿ ಗ್ಲಾಟ್ ಅಂತ ಹೇಳಿದ್ರೆ ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಅಂತವ್ರನ್ನ ನಾವು ಗ್ಲಾಟ್ ಅಂತ ಕರಿತೀವಿ

ನೇಟಿವ್ ಕಂಟ್ರಿನ ಬಿಟ್ಟು ಅವರ ದೇಶನ ಬಿಟ್ಟು ಬೇರೆ ದೇಶದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ ಸೊ ವಾಸಿಸ್ತಿರ್ತಾರೆ ಸೊ ಅವ್ರನ್ನ ನಾವು ಎಕ್ಸ್ಪಾಟ್ರಿಯೇಟ್ ಅಂತ ಕರಿಬಹುದು ಎಕ್ಸ್ಪ್ರೋಪ್ರಿಯೇಟ್ ಅಂತ ಹೇಳಿದ್ರೆ ಸೀಸ್ ಕೆಲವೊಂದು ಪ್ರಾಪರ್ಟಿನ ಪ್ರೈವೇಟ್ ಪ್ರಾಪರ್ಟಿನ ಪಬ್ಲಿಕ್ ಯೂಸ್ಗೆ ಅಹ್ ಸೀಸ್ ಮಾಡಿಕೊಳ್ಳುವಂಥದ್ದು ಅಕ್ವೈರ್ ಮಾಡ್ಕೊಳ್ಳುವಂಥದ್ದು ಅದನ್ನ ನಾವು ಎಕ್ಸ್ಪ್ರೋಪ್ರಿಯೇಟ್ ಅಂತ ಕರಿಬಹುದು ಎಕ್ಸೈಲ್ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಬೀಂಗ್ ಬಾರ್ಡ್ ಫ್ರಮ್ ಒನ್ಸ್ ಓನ್ ಕಂಟ್ರಿ ಅವರ ಸ್ವಂತ ದೇಶದಿಂದನೇ ಮಾಡುವಂಥದ್ದು ಬ್ಯಾನ್ ಮಾಡುವಂಥದ್ದು ಗಡಿಪಾರು ಅಂತ ಹೇಳ್ತೀವಲ್ಲ ಅದನ್ನ ಎಕ್ಸೈಲ್ ಅಂತ ಹೇಳ್ಬಹುದು ಸೊ ಟು ಸೆಂಡ್ ಸಮ್ ಬ್ಯಾಕ್ ಟು ಹಿಸ್ ಆರ್ ಹರ್ ಓನ್ ಕಂಟ್ರಿ ಒಬ್ಬ ವ್ಯಕ್ತಿನ ಅವರ ಸ್ವಂತ ಭೂಮಿಗೆ ವಾಪಸ್ ಕಳಿಸೋದನ್ನ ಅವರ ದೇಶಕ್ಕೆ ಕಳಿಸೋದನ್ನ ನಾವೇನಂತ ಹೇಳ್ತೀವಿ ರಿಪ್ಯಾಟ್ರಿಯೇಟ್ ಸೊ ಅಭಿನಂದನ್ ಅವ್ರದ್ದು ಫೋಟೋ ಇದೆ ಸೊ ಅವ್ರನ್ನ ವಾಪಸ್ ನಮ್ಮ ಇಂಡಿಯಾಗೆ ಕಳ್ಸಿಕೊಟ್ರು ಸೊ ಅದನ್ನ ನಾವು ರಿಪ್ಯಾಟ್ರಿಯೇಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಅರ್ಥ ಸ್ವಲ್ಪನಾದ್ರೂ ಅರ್ಥ ಆಗ್ಲಿ ಅಂತ ಆ ಫೋಟೋ ಹಾಕಿರೋದು ನೆಕ್ಸ್ಟ್ ವರ್ಡ್ಸ್ ರಿಟರ್ನ್ ಆನ್ ಅ ಟೂಮ್ ಸೊ ಟೂಮ್ ಅಂತ ಹೇಳಿದ್ರೆ ಸಮಾಧಿ ಸೊ ಸಮಾಧಿಯ ಕಲ್ಲಿನ ಮೇಲೆ ಬರ್ದಿರುವಂತಹ ವರ್ಡ್ಸ್ ನ ನಾವೇನಂತ ಕರೀಬಹುದು ನೋಡೋಣ ಎಪಿಟಫ್ ವೆಟರನ್ ಫೀಸಿಬಲ್ ಆಬ್ಸೊಲೀಟ್ ಸೊ ನೀವು ಪಿಕ್ಚರ್ ಅಲ್ಲಿ ನೋಡಬಹುದು ಒಂದು ಕಲ್ಲಿನ ಮೇಲೆ ಬರ್ದಿರುವಂತಹ ಕೆಲವೊಂದು ವರ್ಡ್ಸ್ ಅದಕ್ಕೆ ನಾವೇನಂತ ಕರಿತೀವಿ ವೆಟರನ್ ಅಂತ ಹೇಳಿದ್ರೆ ಅವರ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ತುಂಬಾನೇ ವರ್ಷಗಳ ಎಕ್ಸ್ಪೀರಿಯನ್ಸ್ ಅನುಭವ ಇರುತ್ತಲ್ಲ ಅಂತವ್ರನ್ನ ನಾವು ವೆಟರನ್ ಅಂತ ಹೇಳ್ತೀವಿ ನೀವು ಕೇಳಿರ್ಬಹುದು ವೆಟರನ್ ಆಕ್ಟರ್ ಅಂದ್ರೆ ಅವರು ಅವರ ಫೀಲ್ಡಿಂಗ್ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ತುಂಬಾ ವರ್ಷಗಳಿಂದ ಅನುಭವನ ಪಡ್ಕೊಂಡಿರ್ತಾರೆ ಅವ್ರನ್ನ ನಾವು ವೆಟರನ್ ಅಂತ ಕರೀಬಹುದು ಫೀಸಿಬಲ್ ಅಂತ ಹೇಳಿದ್ರೆ ಪಾಸಿಬಲ್ ಟು ಡೂ ಸಮಥಿಂಗ್ ವೆರಿ ಈಸಿಲಿ ಆರ್ ಕನ್ವೀನಿಯಂಟ್ಲಿ ಏನೋ ಒಂದು ಮಾಡು ತುಂಬಾ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಇದೆ ಅಥವಾ ಆರಾಮಾಗಿ ಏನು ಟೆನ್ಷನ್ ಇಲ್ದಲೆ ಆರಾಮಾಗಿ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ ಫೀಸಿಬಲ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ಪಾಸಿಬಲ್ ಆಗುವಂತದ್ದು ಅದನ್ನ ನಾವು ಫೀಸಿಬಲ್ ಅಂತ ಹೇಳ್ತೀವಿ ಆಬ್ಸೊಲೀಟ್ ಅಂತ ಹೇಳಿದ್ರೆ ಔಟ್ ಆಫ್ ಡೇಟ್ ಅಂದ್ರೆ ಅದು ಇನ್ನ ಉಪಯೋಗಕ್ಕೆ ಬರಲ್ಲ ಇಟ್ ಇಸ್ ಔಟ್ ಡೇಟೆಡ್ ಸೊ ಔಟ್ ಆಫ್ ಡೇಟ್ ಔಟ್ ಆಫ್ ಡೇಟ್ ಅಂತ ಹೇಳ್ಬಹುದು ಅದನ್ನ ಆಬ್ಸೊಲೀಟ್ ಅಂತ ಹೇಳ್ತೀವಿ ಸೊ ವರ್ಡ್ಸ್ ರಿಟರ್ನ್ ಆನ್ ಅ ಟೋಮ್ ಅದಕ್ಕೆ ನಾವು ಅಂತ ಕರೀತೀವಿ ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಫಸ್ಟ್ ಮಾಡೆಲ್ ಆಫ್ ಅ ನ್ಯೂ ಡಿವೈಸ್ ಯಾವುದೋ ಒಂದು ಡಿವೈಸ್ ನ ಮಾಡೋ ಮುಂಚೆ ಒಂದು ಚಿಕ್ಕದು ಅದೇ ತರದ್ದು ಮಾಡೋ ಮುಂಚೆ ಒಂದು ಫಸ್ಟ್ ಮಾಡೆಲ್ ಅಂತ ಮಾಡ್ತಾರೆ ಸೊ ಅದಕ್ಕೆ ಏನಂತ ಕರಿತೀವಿ ನೋಡೋಣ ರೆಸಿಪ್ರೊಕೆಟ್ ಬರ್ಗ್ಲರ್ ಮಿಸಾನ್ ಥ್ರೋಪ್ ಪ್ರೋಟೋಟೈಪ್ ಇಲ್ಲಿ ಫೋಟೋ ನೋಡಿದ್ರೆ ನೀವು ಗಮನಿಸಬಹುದು ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಕಟ್ಟೋ ಮುಂಚೆ ಒಂದು ಚಿಕ್ಕದಾಗಿ ಕಟ್ಕೊಂಡಿರ್ತಾರೆ ನಾವು ಇಲ್ಲಿ ಒಂದು ಚಿಕ್ಕದಾಗಿ ನೀವು ಸೈಡ್ ಅಲ್ಲಿ ನೋಡಬಹುದು ಒಂದು ಚಿಕ್ಕದಾಗಿ ಹೇಗೆ ಕಟ್ಟಬೇಕು ಅನ್ನೋದಕ್ಕೆ ಒಂದು ರೆಫರೆನ್ಸ್ ಗೆ ಕಟ್ಕೊಂಡಿರ್ತಾರೆ ಸೊ ಅದನ್ನ ನಾವು ಫಸ್ಟ್ ಮಾಡೆಲ್ ಅಂತ ಕರಿಬಹುದು ಸೊ ಅದಕ್ಕೆ ಏನಂತ ಹೇಳಬಹುದು ರೆಸಿಪ್ರೋಕೇಟ್ ಅಂತ ಹೇಳಿದ್ರೆ ಬಾಟರ್ ತರ ಕೊಡೋದು ತಗೊಳ್ಳೋದು ಸೊ ರೆಸಿಪ್ರೋಕೇಟ್ ಇಟ್ ವಿಲ್ ಬಿ ಗಿವ್ ಅಂಡ್ ಟೇಕ್ ಆ ತರ ಇರುತ್ತೆ ಬರ್ಗ್ಲರ್ ಅಂತ ಹೇಳಿದ್ರೆ ರಾಬರ್ ಕ ಕಳ್ತನ ಮಾಡ್ತಾರಲ್ಲ ಅವ್ರನ್ನ ನಾವು ಬರ್ಗ್ಲರ್ ಅಂತೀವಿ ಮಿಸಾನ್ ಥ್ರೋಪ್ ಅಂತ ಹೇಳಿದ್ರೆ ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ ಕೈಂಡ್ ಅಂಡ್ ಅವಾಯ್ಡ್ಸ್ ಹ್ಯೂಮನ್ ಸೊಸೈಟಿ ಅಂದ್ರೆ ಅವ್ರಿಗ್ ಮನುಷ್ಯರು ಅಂತ ಅಂತ ಕಂಡ್ ಮನುಷ್ಯರು ಕಂಡ್ರೇನೆ ಆಗಲ್ಲ ದೇ ಲಿಟ್ರಲಿ ಹೇಟ್ ತುಂಬಾ ಅವ್ರು ಕಂಡ್ರೇನೆ ಮನುಷ್ಯರು ಕಂಡ್ರೇನೆ ಆಗಲ್ಲ ಹಾಗೆ ಆದಷ್ಟು ಮನುಷ್ಯರ ಜೊತೆ ಇರೋದಕ್ಕೆ ಇಷ್ಟ ಪಡಲ್ಲ ಅವಾಯ್ಡ್ ಮಾಡ್ತಾರೆ ಸೊ ಅಂಥವ್ರನ್ನ ನಾವು ಮಿಸ್ ಥ್ರೋಪ್ ಅಂತ ಕರಿತೀವಿ ಸೊ ಉಳ್ದಿರೋದು ಪ್ರೋಟೋಟೈಪ್ ಪ್ರೋಟೋಟೈಪ್ ಅಂತ ಹೇಳಿದ್ರೆ ದ ಫಸ್ಟ್ ಮಾಡೆಲ್ ಆಫ್ ಅ ನ್ಯೂ ಡಿವೈಸ್ ಹೊಸ ಡಿವೈಸ್ ನ ಮೊದಲನೇ ಮಾಡೆಲ್ಗೆ ನಾವು ಪ್ರೋಟೋಟೈಪ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಮೆಡಿಕಲ್ ಸ್ಟಡಿ ಆಫ್ ಸ್ಕಿನ್ ಅಂಡ್ ಇಟ್ಸ್ ಡಿಸೀಸಸ್ ಚರ್ಮ ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟಿದ ರೋಗಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ ನೋಡೋಣ ಡರ್ಮೆಟಾಲಜಿ ಎಂಡೋಕ್ರಿನಾಲಜಿ ಗೈನಾಲಜಿ ಆರ್ಥೋಪೆಟಿಕ್ಸ್ ಸೊ ಎಂಡೋಕ್ರಿನಾಲಜಿ ಅಂದ್ರೆ ಸ್ಟಡಿ ಆಫ್ ಹಾರ್ಮೋನ್ಸ್ ಹಾರ್ಮೋನ್ಸ್ ನ ಬಗ್ಗೆ ಅಧ್ಯಯನ ಮಾಡೋದನ್ನ ಎಂಡೋಕ್ರಿನಾಲಜಿ ಅಂತ ಹೇಳ್ತೀವಿ ಗೈನಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಫ್ಯಾಮಿಲಿ ಹಿಸ್ಟ್ರಿ ಕುಟುಂಬದ ಹಿಸ್ಟ್ರಿನ ತಿಳ್ಕೊಳ್ತಾರಲ್ಲ ಅಧ್ಯಯನ ಮಾಡ್ತಾರಲ್ಲ ಅದನ್ನ ಗೈನಾಲಜಿ ಅಂತ ಹೇಳ್ತೀವಿ ಆರ್ಥೋಪೆಟಿಕ್ಸ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಬೋನ್ಸ್ ಅಂಡ್ ಬೋನ್ ರಿಲೇಟೆಡ್ ಡಿಸೀಸಸ್ ಮೂಳೆ ಮತ್ತು ಮೂಳೆಗೆ ಸಂಬಂಧಪಟ್ಟಿದ್ದ ರೋಗಗಳನ್ನ ಅಧ್ಯಯನ ಮಾಡೋದನ್ನ ಆರ್ಥೋಪೆಟಿಕ್ಸ್ ಅಂತ ಹೇಳ್ತೀವಿ ಸೊ ಉಳ್ದಿರೋದು ಡರ್ಮೆಟಾಲಜಿ ಸೊ ಡರ್ಮೆಟಾಲಜಿ ಅಂದ್ರೆ ಸ್ಟಡಿ ಆಫ್ ಸ್ಕಿನ್ ಅಂಡ್ ಇಟ್ಸ್ ಡಿಸೀಸಸ್ ಅದನ್ನ ಡರ್ಮೆಟಾಲಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಕ್ವೆಶನ್ ಅ ಪರ್ಸನ್ ಹು ಟಾಕ್ಸಿನ್ ಸ್ಲೀಪ್ ಇಸ್ ಕಾಲ್ಡ್ ವ್ಯಕ್ತಿ ನಿದ್ದೆ ಮಾಡುವಾಗ ಮಾತಾಡ್ತಾರಲ್ಲ ಅಂತವ್ರನ್ನ ಏನಂತ ಕರಿತೀವಿ ನೋಡೋಣ ಫಿಲೇಟಲಿಸ್ಟ್ ಸೊಮ್ಯಾಂಬುಲಿಸ್ಟ್ ಸೊಮ್ನಿಲೋಕ್ವಿಸ್ಟ್ ಒನೆರೋಕ್ರಿಟಿಕ್ ಸೊ ಫಿಲೇಟಲಿಸ್ಟ್ ಅಂತ ಹೇಳಿದ್ರೆ ಸ್ಟಡಿ ಆಫ್ ಪೋಸ್ಟೇಜ್ ಸ್ಟಾಂಪ್ಸ್ ಒಂದು ಸ್ಟ್ಯಾಂಪ್ಸಿನ ಬಗ್ಗೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಬಗ್ಗೆ ಅಧ್ಯಯನ ಮಾಡಿ ಅದ್ರದ್ದು ಹಿಸ್ಟ್ರಿ ತಿಳ್ಕೊಳ್ಳೋದು ಅದ್ರದ್ದು ಇತಿಹಾಸನ ಅದ್ರ ಬಗ್ಗೆ ಅಧ್ಯಯನ ಮಾಡೋದನ್ನ ಫಿಲೇಟಲಿಸ್ಟ್ ಅಂತ ಹೇಳ್ತೀವಿ ಯಾರು ಅಧ್ಯಯನ ಮಾಡ್ತಾರೆ ಅವ್ರನ್ನ ಫಿಲೇಟಲಿಸ್ಟ್ ಅಂತ ಹೇಳ್ತೀವಿ ಸೊಮ್ಯಾಂಬೂಲಿಸ್ಟ್ ಅಂತ ಹೇಳಿದ್ರೆ ಒನ್ ಹೂ ವಾಕ್ಸ್ ಇನ್ ಸ್ಲೀಪ್ ನಿದ್ದೆಗಳಲ್ಲಿ ಓಡಾಡ್ತಾರಲ್ಲ ಎದ್ದು ಓಡಾಡೋದನ್ನ ನಾವು ಅಂಥವ್ರನ್ನ ನಾವು ಸೊಮ್ಯಾಂಬ್ಯುಲಿಸ್ಟ್ ಅಂತ ಕರಿತೀವಿರೋ ಕ್ರಿಟಿಕ್ ಅಂತ ಹೇಳಿದ್ರೆ ಆನ್ ಇಂಟರ್ಪ್ರಿಟರ್ ಆಫ್ ಡ್ರೀಮ್ಸ್ ಅಂದ್ರೆ ಎಷ್ಟೋ ತರ ಕನಸುಗಳು ಬೀಳುತ್ತೆ ಪ್ರತಿಯೊಬ್ಬರಿಗೂ ಸೊ ಪ್ರತಿ ಒಂದು ಕನಸು ಯಾ ಏನು ಡಿನೋಟ್ ಮಾಡುತ್ತೆ ಒಂದೊಂದು ಕನಸು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಒಂದು ಅನಲೈಸ್ ಮಾಡಿ ಇಂಟರ್ಪ್ರೆಟ್ ಅದಕ್ಕೆ ಒಂದು ಮೀನಿಂಗ್ ನ ಕೊಡ್ತಾರಲ್ಲ ಅಂತವ್ರನ್ನ ಒನಿರೋಕ್ರಿಟಿಕ್ ಅಂತ ಹೇಳ್ತೀವಿ ಸೊ ಉಳ್ದಿರೋದು ಸೋಮನಿಲೋ ಕ್ವೆಸ್ಟ್ ಅಂದ್ರೆ ಅ ಪರ್ಸನ್ ಹೂ ಟಾಕ್ಸ್ ಇನ್ ಸ್ಲೀಪ್ ಇಸ್ ಕಾಲ್ಡ್ ಆಸ್ ಸೋಮ್ನಿಲೋ ಕ್ವೆಸ್ಟ್ ನೆಕ್ಸ್ಟ್ ಕ್ವೆಶನ್ ಅ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ಕಲೆಕ್ಟಿಂಗ್ ಸ್ಟಡಿಂಗ್ ಅಂಡ್ ಸೆಲ್ಲಿ ಓಲ್ಡ್ ಥಿಂಗ್ಸ್ ತುಂಬಾ ಹಳೇ ವಸ್ತುಗಳನ್ನ ಅದ್ರ ಬಗ್ಗೆ ಕಲೆಕ್ಟ್ ಮಾಡಿಕೊಂಡು ಓದುವಂಥದ್ದು ಅದನ್ನ ಸೆಲ್ ಮಾಡುವಂತದ್ದು ಅದ್ರದ್ದು ಇಂಟ್ರೆಸ್ಟ್ ಇರುವ ಇರುತ್ತಲ್ಲ ಅಂತ ವ್ಯಕ್ತಿಗಳನ್ನ ಏನಂತ ಕರೀತೀವಿ ನೋಡೋಣ ಆಂಟಿಕ್ವೇರಿಯನ್ ಜಂಕ್ ಡೀಲರ್ ಕ್ರ್ಯಾಂಕ್ ಆರ್ಕಿಯಾಲಜಿಸ್ಟ್ ಆಂಟಿಕ್ವೇರಿಯನ್ ಜಂಕ್ ಡೀಲರ್ ಜಂಕ್ ಡೀಲರ್ ಅಂತ ಹೇಳಿದ್ರೆ ಒನ್ ಹೂ ಬೈಸ್ ಅಂಡ್ ಸೆಲ್ಸ್ ಅವರು ಕೊಂಡ್ಕೊಂಡು ಮಾರ್ತಾರೆ ಏನನ್ನ ಅಂತ ಹೇಳಿದ್ರೆ ಡಿಸ್ಕಾರ್ಡೆಡ್ ಆಬ್ಜೆಕ್ಟ್ಸ್ ಅಥವಾ ಸೆಕೆಂಡ್ ಹ್ಯಾಂಡ್ ಆಬ್ಜೆಕ್ಟ್ಸ್ ಆಲ್ರೆಡಿ ಡಿಸ್ಕಾರ್ಡ್ ಬೇಡ ಅಂತ ಬಿಸಾಕಿರುವಂತಹ ವಸ್ತುಗಳನ್ನ ಅಥವಾ ಸೆಕೆಂಡ್ ಹ್ಯಾಂಡ್ ಬೇಡ ಅಂತ ಬಿಟ್ಟಿರುವಂತಹ ವಸ್ತುಗಳನ್ನ ಪರ್ಚೇಸ್ ಮಾಡಿಕೊಂಡು ಬೇರೆಯವ್ರಿಗೆ ಸೆಲ್ ಮಾಡ್ತಾರೆ ಅಂಥವ್ರನ್ನ ನಾವು ಜಂಕ್ ಡೀಲರ್ ಅಂತ ಹೇಳ್ತೀವಿ ಕ್ರಾಂಕ್ ಅಂತ ಹೇಳಿದ್ರೆ ಶುರು ಮಾಡುವಂಥದ್ದು ಶುರು ಮಾಡಿ ಮುಂದಕ್ಕೆ ಹೋಗುವಂಥದ್ದು ಅಥವಾ ಬೆಂಡ್ ಮಾಡೋದನ್ನು ನಾವು ಕ್ರಾಂಕ್ ಅಂತ ಹೇಳಬಹುದು ನೆಕ್ಸ್ಟ್ ಆರ್ಕಿಯೋಲಜಿಸ್ಟ್ ಅಂತ ಹೇಳಿದ್ರೆ ಒನ್ ಹೂ ಸ್ಟಡೀಸ್ ದ ಹ್ಯೂಮನ್ ಪಾಸ್ಟ್ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯದು ಪಾಸ್ಟ್ ಅವ್ರದ್ದು ಪಾಸ್ನ ತಿಳ್ಕೊತಾರೆ ಯೂಸಿಂಗ್ ದ ಮಟೀರಿಯಲ್ ರಿಮೇನ್ಸ್ ಅವರು ಯೂಸ್ ಮಾಡಿ ಬಿಟ್ಟಿರುವಂತಹ ವಸ್ತುಗಳನ್ನ ಇಡ್ಕೊಂಡು ಅವರ ಮುಂಚಿನ ಜೀವನದ ಬಗ್ಗೆ ಅಧ್ಯಯನ ಮಾಡ್ತಾರಲ್ಲ ಅಂತವ್ರನ್ನ ನಾವು ಆರ್ಕಿಯಾಲಜಿಸ್ಟ್ ಅಂತ ಹೇಳ್ತೀವಿ ಸೊ ಅ ಪರ್ಸನ್ ಇಂಟ್ರೆಸ್ಟೆಡ್ ಇನ್ ಕಲೆಕ್ಟಿಂಗ್ ಸ್ಟಡಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಓಲ್ಡ್ ಥಿಂಗ್ಸ್ ಹಳೇ ವಸ್ತುಗಳನ್ನ ಇಷ್ಟ ಸೆಲ್ ಅಧ್ಯಯನ ಮಾಡಿ ಸೆಲ್ ಮಾಡುವಂತ ನಾವೇನಂತ ಕರಿತೀವಿ ಆಂಟಿಕ್ವೇರಿಯನ್ ಓಲ್ಡ್ ಥಿಂಗ್ಸ್ ಅಂತ ಹೇಳಿದ್ರೆ ಆಂಟಿಕ್ವೇರಿಯನ್ ಸೊ ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ಗಮನ ಇಟ್ಟು ನೋಡಿದ್ರೆ ಇದು ಮೂವಿದು ಪರಮಾತ್ಮ ಮೂವಿದು ಸೊ ಒಂದು ಇವರು ಇಲ್ಲಿ ಒಂದು ಹಳೇದು ಕಂಬ ಇದೆ ಸೊ ಇಟ್ಸ್ ಅ ಓಲ್ಡ್ ಥಿಂಗ್ ಅವರು ಆ ಮೂವಿಯಲ್ಲಿ ಅದನ್ನೆಲ್ಲ ಮಾರ್ತಿರ್ತಾರೆ ಸೊ ಹಾಗಾಗಿ ಈ ಪಿಕ್ಚರ್ ಅದನ್ನ ಡಿನೋಟ್ ಮಾಡುತ್ತೆ ಸೊ ಒನ್ ಹೂ

ನಾನು ಏನೋ ಏನೇನೋ ಮಾಡ್ಬಿಡ್ತೀನಿ ಜಾದೂ ಮಾಡ್ಬಿಡ್ತೀನಿ ಸೊ ಈ ತರ ಒಂದು ನಂಬಿಸಿ ಅವರಿಗೆ ಮೋಸ ಮಾಡ್ತಾರಲ್ಲ ಅಂತ ವ್ಯಕ್ತಿಗಳನ್ನ ನಾವೇನಂತ ಕರಿತೀವಿ ನೋಡೋಣ ಟ್ರಿಕ್ಸ್ಟರ್ ಇಂಪೋಸ್ಟರ್ ಮೆಜಿಷಿಯನ್ ಮೌಂಟೆ ಬ್ಯಾಂಕ್ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ಅವರು ಈತ್ ಲೆಡ್ಜರ್ ಸೊ ಮುಂಚೆ ಅವರು ಜೋಕರ್ ನ ಅವರು ಮಾಡ್ತಾ ಇದ್ರು ಬ್ಯಾಟ್ಮನ್ ಮೂವಿಯಲ್ಲಿ ಬಟ್ ಇವಾಗ ಬೇರೆಯವ್ರು ಮಾಡ್ತಾ ಇದ್ದಾರೆ ಸೊ ನೋಡೋಣ ಅ ಪರ್ಸನ್ ಹೂ ಟ್ರೈಸ್ ಟು ರಿಸೀವ್ ಪೀಪಲ್ ಬೈ ಕ್ಲೇಮಿಂಗ್ ಟು ಬಿ ಏಬಲ್ ಟು ಡೂ ವಂಡರ್ಫುಲ್ ಥಿಂಗ್ಸ್ ಅಂತವ್ರನ್ನ ಏನಂತ ಕರಿತೀವಿ ನೋಡೋಣ ಇಂಪೋಸ್ಟರ್ ಅಂತ ಹೇಳಿದ್ರೆ ಅ ಪರ್ಸನ್ ಹೂ ಪ್ರಿಟೆಂಡ್ಸ್ ಟು ಬಿ ಸಮ್ಒನ್ ಎಲ್ಸ್ ಇನ್ ಆರ್ಡರ್ ಟು ಡಿಸೀವ್ ಅದರ್ಸ್ ಅಂದ್ರೆ ಬೇರೆಯವ್ರಿಗೆ ಮೋಸ ಮಾಡ್ಬೇಕು ಅನ್ಬಿಟ್ಟು ಬೇರೆ ವೇಷ ಹಾಕೊಂಡ್ ಬಂದಿರ್ತಾರೆ ಮಾರು ವೇಷ ಹಾಕೊಂಡ್ ಬಂದು ಬೇರೆಯವ್ರನ್ನ ಮೋಸ ಮಾಡ್ತಾರಲ್ಲ ಅಂತವ್ರನ್ನ ಇಂಪೋಸ್ಟರ್ ಅಂತ ಕರಿತೀವಿ ಮೆಜಿಷಿಯನ್ ಅಂತ ಹೇಳಿದ್ರೆ ಒನ್ ಹೂ ಡಸ್ ಮ್ಯಾಜಿಕ್ ಮ್ಯಾಜಿಕ್ ಮಾಡೋರ್ನ ಮೆಡಿ ಮೆಜಿಷಿಯನ್ ಅಂತ ಕರಿತೀವಿ ಮೌಂಟೆ ಬ್ಯಾಂಕ್ ಅಂತ ಹೇಳಿದ್ರೆ ಎರಡು ಅರ್ಥ ಬರುತ್ತೆ ಒಂದು ಒನ್ ಹೂ ಸೆಲ್ಸ್ ಕ್ವಾಕ್ ಮೆಡಿಸಿನ್ಸ್ ಕ್ವಾಕ್ ಮೆಡಿಸಿನ್ಸ್ ಅಂದ್ರೆ ಅದು ಅದು ಸೈಂಟಿಫಿಕಲಿ ಅದಕ್ಕೆ ಒಂದು ಅಧ್ಯಯನ ಮಾಡಿ ಮಾಡಿರುವಂತಹ ಮೆಡಿಸಿನ್ಸ್ ಅಲ್ಲ ಸೊ ಅಂತದನ್ನ ಸೆಲ್ ಮಾಡ್ತಾರಲ್ಲ ವಿಚ್ ನಾಟ್ ಸೈಂಟಿಫಿಕಲಿ ಒಂದು ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಮಾಡಿರುವಂತಹ ಮೆಡಿಸಿನ್ಸ್ ಅಲ್ಲ ಸೊ ಅಂಥದನ್ನ ಸೆಲ್ ನಾವು ಮೌಂಟ್ ಬ್ಯಾಂಕ್ ಅಂತ ಹೇಳ್ತೀವಿ ಅಥವಾ ಇನ್ಫ್ಲೂಯೆನ್ಸ್ ಆಡಿಯನ್ಸ್ ಬೈ ಟ್ರಿಕ್ಸ್ ಆರ್ ಸ್ಟೋರಿ ಟೆಲಿಂಗ್ ಆಡಿಯನ್ಸ್ಗೆ ಟ್ರಿಕ್ಸ್ ಮಾಡಿ ಅಥವಾ ಕೆಲವೊಂದು ಕತೆಗಳನ್ನ ಹೇಳಿ ಅವ್ರನ್ನ ಒಂಥರ ಮರಳು ಮಾಡ್ತಾರಲ್ಲ ಅಂಥವ್ರನ್ನ ಮೌಂಟ್ ಬ್ಯಾಂಕ್ ಅಂತ ಹೇಳ್ತೀವಿ ಸೊ ಟ್ರಿಕ್ಸ್ಟರ್ ಟ್ರಿಕ್ಸ್ಟರ್ ಅಂತ ಹೇಳಿದ್ರೆ ಅ ಪರ್ಸನ್ ಹೂ ಟ್ರೈಸ್ ಟು ಡಿಸೀವ್ ಪೀಪಲ್ ಬೈ ಕ್ಲೇಮಿಂಗ್ ಟು ಬಿ ಏಬಲ್ ಟು ಡೂ ವಂಡರ್ಫುಲ್ ಥಿಂಗ್ಸ್ ನಾನು ಏನೋ ಒಂದು ಜಾದು ಮಾಡ್ಬಿಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ಬಿಟ್ಟು ಜನಗಳಿಗೆ ಮೋಸ ಮಾಡ್ತಾರಲ್ಲ ಅಂಥವ್ರನ್ನ ನಾವು ಟ್ರಿಕ್ಸ್ಟರ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ಒನ್ ಹೂ ಅಬ್ಯಾಂಡನ್ ಫೇತ್ ಅಬ್ಯಾಂಡನ್ ಅಂತ ಹೇಳಿದ್ರೆ ತ್ಯಜಿಸೋದು ಬಿಟ್ಬಿಡೋದು ಸೊ ರಿಲಿಜಿಯಸ್ ನಂಬಿಕೆ ನಂಬಿಕೆನ ತ್ಯಜಿಸ್ತಾರೆ ಸೊ ಒಂದು ಗೆ ಸಂಬಂಧಪಟ್ಟಿದ ನಂಬಿಕೆಗಳನ್ನ ಅವರು ಅಬ್ಯಾಂಡನ್ ಮಾಡ್ತಾರೆ ಸೊ ಅಂತವ್ರಿಗೆ ಏನ್ ಹೇಳ್ತೀವಿ ನೋಡೋಣ ಅಪೋಸ್ಟೇಟ್ ಪ್ರೋಸ್ಟೇಟ್ ಪ್ರೊಫೇನ್ ಅಗ್ನೋಸ್ಟಿಕ್ ಪ್ರೋಸ್ಟೇಟ್ ಅಂದ್ರೆ ಇಟ್ ಇಸ್ ಅ ಇಟ್ ಇಸ್ ಅನ್ ಆರ್ಗನ್ ಒಂದು ಆರ್ಗನ್ ಅದು ಪ್ರೊಫೇನ್ ಅಂತ ಹೇಳಿದ್ರೆ ಸೆಕ್ಯುಲರ್ ಆರ್ ನಾನ್ ರಿಲಿಜಿಯಸ್ ಯಾವುದೇ ಒಂದು ರಿಲೀಜಿಯನ್ಗೆ ಅವರು ಗಮನ ಕೊಟ್ಟು ಇಟ್ ಅಂದ್ರೆ ದೇ ವಿಲ್ ನಾಟ್ ಬಿಲೀವ್ ಇನ್ ಎನಿ ರಿಲಿಜಿಯನ್ ದೇ ದೇ ಜಸ್ಟ್ ಫಾಲೋ ಸೆಕ್ಯುಲಾರಿಸಮ್ ಅಂತವ್ರನ್ನ ನಾವು ಪ್ರೊಫೇನ್ ಅಂತ ಹೇಳ್ತೀವಿ ಸೊ ಅಗ್ನೋಸ್ಟಿಕ್ ಅಂತ ಹೇಳಿದ್ರೆ ಡೌಟರ್ ಬರೀ ಸಂದೇಹ ಪಡ್ತಾರಲ್ಲ ಡೌಟ್ ಪಡ್ಕೊಂಡ ಇರ್ತಾರಲ್ಲ ಅವ್ರನ್ನ ನಾವು ಅಗ್ನೋಸ್ಟಿಕ್ ಅಂತ ಹೇಳ್ತೀವಿ ಇಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು ದ ಪರ್ಸನ್ ಹೂ ನೋಸ್ ಓನ್ಲಿ ಒನ್ ರಿಲಿಜಿಯನ್ ಡಸ್ ನಾಟ್ ನೋ ಎನಿ ರಿಲಿಜಿಯನ್ ಬರೀ ಒನ್ ರಿಲಿಜಿಯನ್ ಗೆ ಸ್ಟಿಕ್ ಆನ್ ಆಗ್ತಾರಲ್ಲ ಅವ್ರಿಗೆ ಬೇರೆ ಯಾವ ರಿಲಿಜಿಯನ್ ಬಗ್ಗೆನು ಗೊತ್ತಿರಲ್ಲ ಸೊ ಸೊ ಒನ್ ಹೂ ಅಬ್ಯಾಂಡನ್ಸ್ ರಿಲಿಜಿಯಸ್ ಬಿಲೀ ಫೇತ್ ಬಿಲೀಫ್ ಅವ್ರನ್ನ ನಾವೇನ್ ಹೇಳ್ತೀವಿ ಅಪೋಸ್ಟೇಟ್ ಅಂತ ಹೇಳ್ತೀವಿ

ನಾವು ಮಾಡುವಂತಹ ಕೆಲಸನ ಗಮನ ಇಟ್ಟು ಕೇರ್ ತಗೊಂಡು ಮಾಡುವಂತದನ್ನ ಡೆಲಿಗೆಂಟ್ ಅಂತ ಹೇಳ್ತೀವಿ ಡೆಲಿಬ್ರೇಟ್ ಅಂತ ಹೇಳಿದ್ರೆ ಕಾನ್ಶಿಯಸ್ ಕಾನ್ಶಿಯಸ್ ಆಗಿ ಇರುವಂತದ್ದನ್ನ ನಾವು ಡೆಲಿಬ್ರೇಟ್ ಅಂತ ಹೇಳ್ತೀವಿ ಡಿಸ್ಟ್ರಾಕ್ಟೆಡ್ ಅಂದ್ರೆ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾರೆ ಅಟೆನ್ಷನ್ ನ ಬೇಗ ಕಳ್ಕೊಂತಾರೆ ಅದನ್ನ ನಾವು ಡಿಸ್ಟ್ರಾಕ್ಟೆಡ್ ಅಂತ ಹೇಳ್ಬಹುದು ಸೊ ಒನ್ ಹೂ ಡಸ್ ಅವರ್ ಸ್ಟಡೀಸ್ ವಿತೌಟ್ ಸೀರಿಯಸ್ನೆಸ್ ಒಂದು ಸೀರಿಯಸ್ನೆಸ್ ಇಲ್ದಲೇನೆ ಓದ್ತಾರಲ್ಲ ಅವರಿಗೆ ನಾವು ಡಿ ಅಂತ ಕರಿತೀವಿ ಸೊ ನಿಮಗೆ ಆ ಪಿಕ್ಚರ್ ನಿಮಗೆ ಸಿಗ್ನಿಫೈ ಮಾಡುತ್ತೆ ಸೊ ಈ ತರ ನೀವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗ್ಲಿ ಬೇರೆ ಸಿನೋನಿಮ್ಸ್ ಆಗ್ಲಿ ಆಂಟೋನಿಮ್ಸ್ ಆಗ್ಲಿ ಸುಮ್ನೆ ಒಂದು ಅಹ್ ಒಂದು ಬೇರೆ ರೀತಿಯೇ ಒಂದು ನೀವು ಕಲ್ತ್ಕೋಬಹುದು ಥ್ರೂ ಪಿಕ್ಚರ್ಸ್ ಸೊ ಅವಾಗ ನಿಮಗೆ ಅದು ಕಷ್ಟ ಅನ್ಸೋದಿಲ್ಲ ಇಷ್ಟಪಟ್ಟು ಕಲಿತೀರಾ ದಟ್ಸ್ ಆಲ್ ಫಾರ್ ದ ಡೇ ಥ್ಯಾಂಕ್ ಯು ಸೋ ಮಚ್ For watching our videos and keep supporting us. Thank you so much.